ಕೊರೋನಾ ಬೆನ್ನಲ್ಲೇ ಹಕ್ಕಿ ಭೀತಿ ಶುರುವಾಗಿದ್ದು ಸುಳ್ಳು ಹಕ್ಕಿ ಭೀತಿಗೆ ಮಾಂಸ ವ್ಯಾಪಾರಿಗಳು ವ್ಯಾಪಾರವಿಲ್ಲದೆ ಪರದಾಡ್ತಾ ಇದ್ದಾರೆ ಮೈಸೂರಿನಲ್ಲಿ ಮಾಂಸವನ್ನ ಕೇಳೋರೇ ಇಲ್ಲ ಸುಳ್ಳು ಸುದ್ದಿಯಿಂದ ಕಂಗೆಟ್ಟಂತಹ ಮಾಂಸ ವ್ಯಾಪಾರಿಗಳು ವ್ಯಾಪಾರವಿಲ್ಲದೆ ಸ್ವಯಂ ಪ್ರೇರಿತವಾಗಿ ಕೆಲವು ಅಂಗಡಿಯನ್ನ ಮುಚ್ಚಿದ್ದಾರೆ ಇದು ಮೈಸೂರಿನ ಬೋಟಿ ಬಜಾರ್ನ ಪರಿಸ್ಥಿತಿಯಾಗಿದೆ ಕೆಲವು ಕಡೆ ಶುಚಿತ್ವವಿಲ್ಲದ ಕಾರಣ ಪಾಲಿಕೆ ಅಧಿಕಾರಿಗಳು ಅಂಗಡಿಗಳನ್ನ ಮುಚ್ಚಿಸಿದ್ರು ಇದರ ಜೊತೆಗೆ ಹಕ್ಕಿ ಜ್ವರ ಭೀತಿಯಲ್ಲಿ ಮಾಂಸ ತಿನ್ನೋದರಿಂದ ಮೈಸೂರಿಗರು ದೂರ ಉಳಿದಿದ್ದಾರೆ ಇನ್ನು ಈಗಾಗಲೇ ಸುಳ್ಳು ಹಕ್ಕಿ ಜ್ವರದ ಬಗ್ಗೆ ಜಿಲ್ಲಾಧಿಕಾರಿಗಳು ಸಹ ಸ್ಪಷ್ಟನೆ ನೀಡಿದ್ದಾರೆ ಆದರೂ ಕೂಡ ವ್ಯಾಪಾರದಲ್ಲಿ ವ್ಯತ್ಯಾಸ ಉಂಟಾಗಿದ್ದು ವಾರದ ಕೊನೆಯಲ್ಲೂ ಬಜಾರ್ ಖಾಲಿ ಖಾಲಿಯಾಗಿ ವ್ಯಾಪಾರವಿಲ್ಲದೆ ಮಾಲೀಕರು ಅಂಗಡಿ ಬಂದ್ ಮಾಡಿದ್ದಾರೆ